ಹಲೋ ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ SSLC ವಿದ್ಯಾರ್ಥಿಗಳಿಗೆ ಕಂಗ್ರಾಚುಲೇಷನ್. ಈ ಬಾರಿ 99.9% ಜನ ಪಾಸ್ ಆಗಿದ್ದಾರೆ. ಅಂದರೆ ಬರೆದ ವಿದ್ಯಾರ್ಥಿಗಳೆಲ್ಲರೂ ಕೂಡ ಪಾಸ್ ಆಗಿದ್ದಾರೆ. ಆದರೆ ಒಬ್ಬಳನ್ನು ಬಿಟ್ಟು ಒಬ್ಬಳು ಮಾತ್ರ ಪಾಸ್ ಆಗಿಲ್ಲ. ಒಬ್ಬಳು ಏನಕ್ಕೆ ಪಾಸ್ ಆಗಿಲ್ಲ ಅಂದರೆ, ಅವಳು ಬಂದುಬಿಟ್ಟು ಡಿಬಾರ್ ಆಗಿದ್ದಾಳೆ. ಅವಳು ಬದಲು ಬೇರೆ ಕಳಿಸಿದ್ದಾಳೆ. ಕೀರ್ತಿ, ಯಾಕೆ ಡಿಬಾರ್ ಆಗಿದ್ದಾಳೆ ಅಂದರೆ, ಅವಳಿಗೆ ಅಷ್ಟು ಬುದ್ಧಿ ಇಲ್ವಾ? ಹೋಗಿ ನೀವು ಎಕ್ಸಾಮ್ ಮಾಡಲಿ ಕೂತ್ರೆ ಸಾಕು, ನೀವು ಬರೆಯೋದು ಬೇಡ, ಏನೋ ಒಂದು ಟಿಕ್ ಹಾಕಿ ಬಂದರೆ ಸಾಕು, ನಿಮ್ಮನ್ನು ಪಾಸ್ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಯಾವ ವಿದ್ಯಾರ್ಥಿನೋ ವಿದ್ಯಾರ್ಥಿಗೆ ಬುದ್ಧಿ ಇಲ್ವೋ ಏನಂತಲೂ ಗೊತ್ತಿಲ್ಲ. ಹೋಗಿ ಹೋಗಿ ಅಮ್ಮಮ್ಮ ಡಿಬಾರ್ ಆಗಿಬಿಟ್ಲು. ಈಗ ಅಂಡರ್ ಫೈವ್ ರಿಸಲ್ಟ್ ಬರೋದು ಇರ್ತದೆ, ಓಲ್ಡ್ ರೆಕಾರ್ಡ್ ಮಾಡೋದು, ನಾವು ಓಲ್ಡ್ ರೆಕಾರ್ಡ್ ಮಾಡ್ತಿದ್ವಿ ನಮ್ಮ ಕರ್ನಾಟಕದವರು. ಆದರೆ ಏನು ಮಾಡೋಕೆ, ಕಲ್ಪನೆ ಅದಕ್ಕೆ ಓದ್ಬಿಟ್ಲು ಡಿಬಾರ್ ಆಗಿಬಿಟ್ಲು. ಅವಳು ವಿಷಯ ಬಿಟ್ಟಾಕಿ ಈ ವಿಡಿಯೋದಲ್ಲಿ ನಿಮ್ಮ SSLC ವಿದ್ಯಾರ್ಥಿಗಳು ಎಲ್ಲ ಪಾಸ್, ಎಲ್ಲ ವಿದ್ಯಾರ್ಥಿಗಳಿಗೆ ಕಂಗ್ರಾಚುಲೇಷನ್, ಎಲ್ಲ 90-95 ಮಾರ್ಕ್ಸ್ ಪರ್ಸೆಂಟೇಜ್ ಮಾರ್ಕ್ಸ್ ತೆಗೆದಿದ್ದೀರಾ, ಎಲ್ಲ ವಿದ್ಯಾರ್ಥಿಗಳಿಗೆ ಕಂಗ್ರಾಚುಲೇಷನ್. ಆದರೆ ಈ ಖುಷಿ ಈಗ ಮಾತ್ರ ನಿಮಗೆ, ಆದರೆ ಮುಂದೆ ನೀವು ಸಾಕಷ್ಟು ಕಷ್ಟವನ್ನು ಅನ್ಸೋಕ್ಕಾಗುತ್ತೆ. SSLC ವಿದ್ಯಾರ್ಥಿಗಳಿಗೆ ನಿಮಗೊಂದು ವಿಡಿಯೋದಲ್ಲಿ ನಿಮಗೊಂದು ಮಾಹಿತಿ ಕೊಡಿಸ್ತೀನಿ, ಫ್ಯೂಚರಲ್ಲಿ ಏನು ಡಿಮ್ಯಾಂಡ್ ಆಗುತ್ತೆ. ನಿಮಗೆಲ್ಲ ಈಸಿಯಾಗಿ ಇಷ್ಟು ಸುಲಭವಾಗಿ ನೀವು ಒಳ್ಳೆ ಮಾರ್ಕ್ಸ್ ಮಾಡಿದ್ರೆ ನಿಮಗೆ ಇದು ನಿಮಗೆ ಪೂರಕವಾಗಿಯೂ ಆಗುತ್ತಾ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮೇಲೆ ಕಡೆ ಮೇಲೆ ಬಟನ್ ಕ್ಲಿಕ್ ಮಾಡಿ. ನೀವು ಗೊತ್ತಿರ್ಬೋದು, ವರ್ಷ ವರ್ಷ ನಿಮಗೆ ವಿಲೇಜ್ ಅಕೌಂಟೆಂಟ್ ಅಂತ ನಿಮಗೆ ಒಂದು ಜಾಬ್ನ ಕರೀತಾರೆ. ಯಾರ್ಯಾರು SSLC ಪಾಸ್ ಆಗಿರ್ತಾರೆ ಅವರಿಗೆ VA ಜಾಬ್ ಕರೀತಾರೆ. ಅದು ಎಕ್ಸಾಕ್ಟ್ಲಿ ಬಂದುಬಿಟ್ಟು ಪರ್ಸೆಂಟೇಜ್ ವೈಸ್ ಮಾಡ್ತಾರೆ. ಅಂದರೆ 90-95% ಮೇಲೆ ಇರ್ತಾರೆ, ಅವ್ರಿಗೆ ಕೆಲಸ ಸಿಗ್ತಾಯಿತ್ತು. ಆದರೆ ಈ ಬಾರಿ ಏನಾಗುತ್ತಂದರೆ, ಯುರೋಪರೆಲ್ಲ 90% ಮೇಲೆ ಸಿಕ್ಕಿದ್ದಾರೆ, ಯುರೋಪರೆಲ್ಲ 90% ಮೇಲೆ ತೆಗೆದಿದ್ದಾರೆ. ಆದರೆ ಸರ್ಕಾರದವ್ರು ಯಾರಿಗೆ ಅಂತ ವಿಲೇಜ್ ಅಕೌಂಟ್ ಜಾಬ್ ಕೊಡ್ತಾರೆ, ಅದರಿಂದ ಕಾಂಪಿಟೇಷನ್ ಕೂಡ ಬೆಳೆಯುತ್ತೆ. ಅದೇ ಕಾರಣ ನಿಮ್ಮ ಕಾಂಪಿಟೇಷನ್ ಕೂಡ ಬೆಳೆಯುತ್ತೆ, ನಿಮಗೆ ಕೂಡ ತೊಂದರೆ ಆಗುತ್ತೆ. ಇದೊಂದ್ಬಿಟ್ಟು ತೊಂದರೆ ನಂಬರ್ ಒನ್. ತೊಂದರೆ ನಂಬರ್ ಎರಡು ಬಂದು ವಿದ್ಯಾರ್ಥಿಗಳು ನಿಮಗೆ, ಅದರಲ್ಲಿ ನಿಮಗೆ ಗೊತ್ತಿರೋ ಹಾಗೆ ವರ್ಷ ವರ್ಷ ಕಡಿಮೆ ಜನ ಪಾಸ್ ಆಗ್ತಿದ್ರು, ಪಾಸ್ ಆಗಿ ಪಿ ಯುಗೆ ಎಂಟ್ರಿ ಕೊಡ್ತಿದ್ರು. ಅದೇ ಈ ವರ್ಷ ಆಗಲ್ಲ ವಿದ್ಯಾರ್ಥಿಗಳೇ, ಈ ವರ್ಷ ಎಲ್ಲ ಕೂಡ ಪಾಸು, ಎಲ್ಲ ಕೂಡ PUC. ಸರ್ಕಾರ ಏನೇ ಕ್ರಮ ಕೈಗೊಳ್ಬೋದು, ನಾವು ಹಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ವಿ ಅಷ್ಟೇ ಹಿಡಿಸ್ತೀವಿ, ಇಷ್ಟು ಜಾಸ್ತಿ ಮಾಡಿದ್ವಿ ಒಂದು ಕಡೆ. ಆದರೆ ನಿಮಗೆ ಫ್ಯೂಚರಲ್ಲಿ ಕೂಡ ತೊಂದರೆ ಬಂದೇ ಬರುತ್ತೆ. ದಯವಿಟ್ಟು ನೋಡಿ ನಿಮ್ಮ ಕಾಲೇಜ್ನ ನೀವು ಚೂಸ್ ಮಾಡಬೇಕಾದ್ರೆ, ನೋಡ್ಕೊಂಡು ಕಾಲೇಜ್ನ ಚೂಸ್ ಮಾಡಿ. ಯಾಕಂದರೆ ಇಲ್ಲಿ ಕೂಡ ಅಡ್ಮಿಷನ್ಸ್ ಜಾಸ್ತಿ ಆಗ್ತವೆ. ಆಲ್ರೆಡಿ ಈಗ ಪ್ರೈವೇಟ್ ಕಾಲೇಜಸ್ಗಳು, ಸುಮಾರು ಪ್ರೈವೇಟ್ ಕಾಲೇಜಸ್ಗಳು ಕೂಡ ಅಡ್ಮಿಷನ್ ಕೂಡ ಆಗ್ಬಂದಿದೆ, ನಿಮಗೆ ಅಡ್ಮಿಷನ್ ತೊಂದರೆ ಆಗುತ್ತೆ. ಇದು ನಂಬರ್ 2 ಬಂದುಬಿಟ್ಟು. ನಂಬರ್ 3 ಬಂದುಬಿಟ್ಟು ನಿಮಗೆ ಫ್ಯೂಚರ್ ಪ್ರಾರಂಭ. ಫ್ಯೂಚರಲ್ಲಿ ನಿಮಗೆ ಹೇಗೆ ಪ್ರಾರಂಭ ಆಗುತ್ತೆ ಅಂದರೆ, ಎಕ್ಸಾಂಪಲ್ ಕೊಡ್ತೀನಿ. ನೀವು ಮೊನ್ನೆ ಒಂದು ಆರ್ಟಿಕಲ್ ಬಂದಿತ್ತು, ಆ ಆರ್ಟಿಕಲಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ, ಬ್ಯಾಂಕ್ ಕೆಲಸ, ಅರ್ಹತೆ SSLC PUC ಡಿಗ್ರಿ. ಅಲ್ಲಿ ಬ್ರ್ಯಾಕೆಟಲ್ಲಿ ಒಂದು ಸೂಚನೆ ಕೊಟ್ಟಿದ್ದರು. ಸೂಚನೆ ಬಂದುಬಿಟ್ಟು ಏನಂದರೆ, 2021ರಲ್ಲಿ ಯಾವ ವಿದ್ಯಾರ್ಥಿಗಳು ಪಾಸ್ ಆಗಿದ್ರಿ ಅವರು ನಾಟ್ ಎಲಿಜಿಬಿಲಿಟಲ್, ಅವರು ಎಲಿಜಿಬಿಲಿಟಿ ಇಲ್ಲ, ಅವರು ಅಪ್ಲೈ ಮಾಡೋಕ್ಕೆ ಸಾಧ್ಯವಿಲ್ಲ. 2021ರಲ್ಲಿ ಯಾರ್ಯಾರು ಪಾಸ್ ಆಗಿದ್ರಿ ನೋಡಿ ವಿದ್ಯಾರ್ಥಿಗಳೇ, ಎಲ್ಲ ಕಂಪ್ನಿಗಳು ಎಲ್ಲರಿಗೂ ಗೊತ್ತು, ಈ ಸತಿ ನೀವು ಫ್ರೀಯಾಗಿ ಪಾಸ್ ಆಗಿದ್ದೀರಂತ. ಅದಕ್ಕಾಗಿ ನಿಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ. ಯಾರು ಕೂಡ ಎಲಿಜಿಬಿಲಿಟಿ ನೀವು ಇಲ್ಲಕ್ಕೆ ಇಲ್ಲ, ಎಲಿಜಿಬಿಲಿಟಿ ನೀವು ಆಗೋದಿಲ್ಲ. ನೀವು ಒಂದು ಪಕ್ಷ ಎಕ್ಸಾಮ್ ಕೂಡ ಮಾಡಿರ್ಬೋದು, ಆದರೆ ಕೂಡ ಸ್ಟ್ರಿಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ ನಿಮಗೆ ಎಲ್ಲರನ್ನೂ ಪಾಸ್ ಮಾಡ್ತೀವಿ ಅಂತ. ಈ ಥರ ಕೂಡ ತೊಂದರೆ ನಂಬರ್ 3 ಆಗುತ್ತೆ ವಿದ್ಯಾರ್ಥಿಗಳೇ. ಇಷ್ಟೆಲ್ಲ ನೀವು ತೊಂದರೆ ಅನುಭವಿಸ್ತೀರಾ. ಮತ್ತು ಈಗ ನಿಮ್ಮನ್ನು ಪಾಸ್ ಮಾಡಿರ್ತಾರೆ, ಆದರೆ ನಿಮಗಿಂತ ಮೇಲೆ ವರ್ಗ ಅಥವಾ ನಿಮಗಿಂತ ಕೆಳ ಬ್ಯಾಚ್ಗಳಿರ್ತಾರಲ್ಲ, ನಮ್ಮ ಸೀನಿಯರ್ಸ್ ಆಗಿರ್ಬೋದು, ನಿಮಗೆ ಕೆಳ ಬ್ಯಾಚ್ ಇರುತ್ತೋ, ಅವರು ಕೂಡ ಕಷ್ಟಪಟ್ಟು ಎಕ್ಸಾಮ್ ಬರೀತಿರ್ತಾರೆ. ನೀವು ಎಕ್ಸಾಮ್ ಬರ್ತಿದ್ದೀರಾ, ಓಕೆ, ನಾನು ಬರ್ದಿಲ್ಲ ಅಂತ ಹೇಳ್ತಿಲ್ಲ. ಆದರೆ ನೀವು ಎಕ್ಸಾಮ್ ಮೋಡ್ ಬೇರೆ, ನಿಮ್ಗೆ ಎಲ್ಲರೂ ಪಾಸ್ ಕೋವಿಡ್ ಇರೋ ಕಾರಣ ಎಲ್ಲರೂ ಪಾಸ್ ಮಾಡಿ ಬಿಸಾಕಿದ್ದಾರೆ. ಆದರೆ ಕಾರಣ ಬಂದುಬಿಟ್ಟು ನಿಮಗೆ ಫ್ಯೂಚರಲ್ಲಿ ಭಾಳಷ್ಟು ತೊಂದರೆ ಆಗುತ್ತೆ. ಅದಕ್ಕಾಗಿ ನೀವು ಏನಾದರೂ ಒಂದು ಮಾಡಿ ನೀವು ಸ್ಟಡಿ ಮಾಡಬೇಕಾಗುತ್ತೆ. ನೀವು ಅನ್ಕೊಂಡಷ್ಟು ಈಸಿ ಅಲ್ಲ ಲೈಫು. ನೀವು ಅನ್ಕೋಬೋದು ಈಗ ಹಿಂಗೆ ಪಾಸ್ ಆಗ್ಬಿಟ್ಟು ಅಂತ, ಆದರೆ ಎಷ್ಟೋ ಜನ ಫೇಲ್ ಆಗೋರು ಕೂಡ ಅರ್ಹತೆ ಇಲ್ದಿದ್ರು ಕೂಡ ಅರ್ಹತೆ ಪಡ್ಕೊಂಡಿದ್ದೀರ. ನೀವು ಫ್ಯೂಚರಲ್ಲಿ ನಿಮ್ಮ ಫ್ಯೂಚರ್ನ ಡಿಸೈಡ್ ಮಾಡುತ್ತೆ. ದಯವಿಟ್ಟು ಬೇರೆ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡಬೇಡಿ. ನಿಮಗೆ ಬೆಸ್ಟ್ ಆಪ್ಷನ್ ಬಂದುಬಿಟ್ಟು ಕಾಮರ್ಸ್ ಇದೆ, ಆರ್ಟ್ಸ್ ಇದೆ, ಸೈನ್ಸ್ ಇದೆ. ನೋಡಿ ಬೆಸ್ಟ್ ಆಪ್ಷನ್ ಅಂತ ತಗೊಳ್ಳಿ, ಅಥವಾ ಪ್ಯಾರಾಮೆಡಿಕಲ್ ಇದೆ, ಬೇರೆ ಬೇರೆ ಆಪ್ಷನ್ ಇದೆ, ನೀವೆಲ್ಲ ನೋಡಿ ಚೂಸ್ ಮಾಡ್ಬೋದು. ಆದರೆ ನನ್ನ ಪ್ರಕಾರ ನಾನು ಯಾವ ಕೋರ್ಸ್ ನಿಮಗೆ ಸಜೆಸ್ಟ್ ಮಾಡ್ತೀನಿ ಅಂದರೆ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಆ ಕೋರ್ಸ್ನ ಮಾಡಿ. PUC ಆಗಿರ್ಬೋದು, ಕಾಮರ್ಸ್ ಆರ್ಟ್ಸ್ ಸೈನ್ಸ್ ಆಗಿರ್ಬೋದು, ಅಥವಾ ಡಿಪ್ಲೊಮೊ ಕೂಡ ನಿಮಗೆ ಆಸಕ್ತಿ ಇದ್ದರೆ ಡಿಪ್ಲೊಮೊ ಮಾಡಿ, ಅಥವಾ IT ಇದ್ದರೆ IT ಕೂಡ ಮಾಡಿ, ಪ್ಯಾರಾಮೆಡಿಕಲ್ ಇದ್ದರೆ ಮ್ಯಾಡ ಮಾಡಿ, ಯಾವುದೇ ಕೋರ್ಸ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಮಾಡಿ. ದಯವಿಟ್ಟು, ಅವನು ಹೇಳ್ದ, ನಮ್ಮ ಅವನ ಮಗ ಸೈನ್ಸ್ ಮಾಡ್ತವನೆ, ನಾನು ಸೈನ್ಸ್ ಮಾಡ್ತೀನಿ, ನಮ್ಮ ಅತ್ತೆ ಮಗಳು ಕಾಮರ್ಸ್ ಓದ್ತವಳೆ, ನಾನು ಕಾಮರ್ಸ್ ಓದ್ತೀನಿ. ಓ ನಮ್ಮ ದೋಸ್ತನು ಮಳೆ ಕುಚಿಕೋ, ಅವನು ನಮ್ಮ ಆರ್ಟ್ಸ್ ಓದ್ತವನೆ, ನಾನು ಆರ್ಟ್ಸ್ ಓದ್ತಾತೀನಿ ಅಂತ ನಾನು ಡಿಸೈಡ್ ಮಾಡೋಕ್ಕೋಗ್ಬಿಡಿ. ದಯವಿಟ್ಟು ಇದು ನಿಮ್ಮ ಜೀವನ ನೀವು ರೂಪಿಸ್ಕೊಳ್ಬೇಕು. ದಯವಿಟ್ಟು ಯಾವ ಯಾವ ಕೋರ್ಸ್ ತಗೊಂಡು ನಿಮ್ಮ ಜೀವನವನ್ನು ಹಾಳು ಮಾಡ್ಕೋಬೇಡಿ. ನಾನು ನಿಮಗೆ ಹೇಳ್ತಿರೋ ಬೆಸ್ಟ್ ಕೋರ್ಸ್ ಬಂದುಬಿಟ್ಟು ಯಾವುದಂದರೆ, ಒಂದು GTTC ಅಂದರೆ, ನೀವು ಹೆಸರುಗಳು ಕೇಳಿದ್ರಲ್ಲಿ ಗೊತ್ತಿಲ್ಲ, ಗೌರ್ಮೆಂಟ್ ಟೂಲ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಅಂದರೆ GTTC ಅಂತ ಕೋರ್ಸ್ ಬರುತ್ತೆ. ಭಾಳಷ್ಟು ಒಳ್ಳೆಯ ಕೋರ್ಸು, ಭಾಳಷ್ಟು ಡಿಮ್ಯಾಂಡ್ ಇದೆ. ನಿಮಗೆ 3 ವರ್ಷ ಕೋರ್ಸ್ ಮಾಡಬೇಕಾಗುತ್ತೆ. ನೀವು
ಕೋರ್ಸ್ ಮಾತ್ರ ಹೇಳ್ತಿದ್ದೀನಿ ನಮ್ಮ ಹುಡುಗರಿಗೆ. ಸ್ಟ್ರಿಕ್ಟ್ ಇರುತ್ತೆ ಕೋರ್ಸು, ಫುಲ್ಲು ಸ್ಟ್ರಿಕ್ಟ್ ಇರುತ್ತೆ. ನೀವು 3 ವರ್ಷ ಕೋರ್ಸ್ ಮಾಡಬೇಕಾಗುತ್ತೆ. 3 ವರ್ಷ ಕೋರ್ಸ್ ಮಾಡಿದ್ರೆ ನಮಗೆ ಕಂಪ್ನಿಗಳು ಬಂದ್ಬಿಟ್ಟು ತಗೊಳ್ತಾರೆ, ನಿಮಗೆ 100% ಜಾಬ್ ಸಿಗುತ್ತೆ. ಯಾರ್ಯಾವ ವಿದ್ಯಾರ್ಥಿಗಳು ತೊಂದರೆ ಇರ್ತೀರಾ, ಯಾವ ವಿದ್ಯಾರ್ಥಿಗಳಿಗೆ ಜೀವನ ಬೇಗ ನಡೆಸಬೇಕಾಗುತ್ತೆ, ವಿದ್ಯಾರ್ಥಿಗಳು ಯಾರ್ಯಾರು ತೊಂದರೆ ಇರ್ತೀರಾ ಅವರು ಹೋಗಿ ಈ ಕೋರ್ಸ್ಗೆ ಜಾಯ್ನ್ ಆಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಷಯ. ಇನ್ನೂ ಹೆಚ್ಚಿನ ವಿಷಯಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.